ನಮಸ್ತೆ ಮಕ್ಕಳೇ ಸ್ಟೆಲೇರಿಯಾ ಮೀಡಿಯೋ ಸರಣಿಗೆ ಮರಳಿ ಸ್ವಾಗತ ಕಳೆದ ವಿಡಿಯೋದಲ್ಲಿ ನಾವು ನಿಮ್ಗೆ ಏನು ಹೇಳ್ಕೊಟ್ಟಿದ್ವಿ ಹೇಳಿ ಗ್ರಹಣದ ಬಗ್ಗೆ ಮಾಹಿತಿ ಹೇಳಿದ್ವಿ ಅಲ್ವಾ ಸೊ ಗ್ರಹಣದ ಬಗ್ಗೆ ನಿಮಗೆ ಆ ವಿಡಿಯೋ ನೋಡಿದ ಮೇಲೆ ಸೂರ್ಯ ಸೂರ್ಯಗ್ರಹಣ ಸೋಲಾರ್ ಎಕ್ಲಿಪ್ಸ್ ಚಂದ್ರಗ್ರಹಣ ಲೂನಾರ್ ಎಕ್ಲಿಪ್ಸ್ ಸೊ ಈ ಗ್ರಹಣದ ಬಗ್ಗೆ ಏನೇನು ಡೌಟ್ಸು ಕ್ವಶನ್ಸ್ ಏನೇನಿತ್ತು ಅದೆಲ್ಲ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಲಾಸ್ಟ್ ಹೇಳಿದ್ನಲ್ಲ ಆ ವಿಡಿಯೋದಲ್ಲಿ ಏನು ಹೇಳಿದ್ದೆ ಹೇಳಿ ನಾವು ಸ್ಟೆಲೇರಿಯಂ ಟೂಲ್ ಮುಖಾಂತರ ಗ್ರಹಣ ಹೇಗೆ ನಡೆಯುತ್ತೆ ಆಕಾಶದಲ್ಲಿ ಅನ್ನೋದನ್ನು ನಾವು ಸ್ಪೇಸಲ್ಲಿ ಹೇಗೆ ಗ್ರಹಣ ನಡೆಯುತ್ತೆ ಎಕ್ಲಿಪ್ಸ್ಗಳು ಹೇಗಾಗುತ್ತೆ ಅನ್ನೋದನ್ನು ನೋಡ್ಬೋದು ಅಂತ ಹೇಳಿದ್ದೆ ಅಲ್ವಾ ಸೊ ಹಾಗಾದರೆ ಇವತ್ತಿನ ವೀಡಿಯೋದಲ್ಲಿ ಸೋಲಾರ್ ಎಕ್ಲಿಪ್ಸ್ ಮತ್ತು ಲೂನಾರ್ ಎಕ್ಲಿಪ್ಸ್ನ ನೋಡೋಣ ಸೊ ನಾನು ಟೂರ್ನ ಓಪನ್ ಮಾಡ್ಕೊಂಡಿದ್ದೀನಿ ನೀವು ನೋಡ್ತಾ ಇದ್ದೀರಾ ಈ ಗ್ರಹಣ ಯಾವಾಗ ಆಗಿತ್ತು ಅಂದರೆ ನಡೆದಿರೋ ಗ್ರಹಣನ ನೋಡೋಣ ಸೊ ಯಾವಾಗಾಗಿತ್ತು ಕಳೆದ ವರ್ಷದಲ್ಲಿ ಅಂತ ನಾನು ಇಂಟರ್ನೆಟ್ ಮುಖಾಂತರ ಡೇಟ್ ಮತ್ತು ಟೈಮ್ನ ನೋಟ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ಡೇ ಟು ಟೈಮ್ ಬೇಕಲ್ವಾ ಅದನ್ನು ಸೆಟ್ ಮಾಡ್ಕೊತಾನೆ ನಾನು ನೋಡೋಕ್ಕಾಗೋದು ಸೊ ಹಾಗಾಗಿ ಡೇ ಟು ಟೈಮ್ನ ನಾನು ಏನು ಇಂಟರ್ನೆಟ್ ಮುಖಾಂತರ ತೊಗೊಂಡಿದ್ದೀನಿ ಸೊ ನಿಮಗೆ ನಿಮ್ಮ ಟೀಚರ್ಸ್ ಮುಖಾಂತರ ಆದರೂ ಮಾಹಿತಿ ತೊಗೊಳ್ಳಿ ಇಂಟರ್ನೆಟ್ ಮುಖಾಂತರ ನಿಮಗೆ ಮಾಹಿತಿ ಸಿಗುತ್ತೆ ಸೊ ಇಲ್ಲ ಅಂದರೆ ನಾನು ಯಾವ ಡೇಟ್ ಇವಾಗ ಟೈಮ್ ಕೊಡ್ತೀನಲ್ವ ಆ ಡೇಟ್ ಟೈಮ್ ತೊಗೊಂಡು ಸಹ ನೀವು ಈ ಗ್ರಹಣನ ನೋಡಬಹುದು ಸೊ ಈಗ ನಾನು ಮೊದಲನೇದಾಗಿ ಬರೀ ಡೇ ಟು ಟೈಮ್ ಚೇಂಜ್ ಮಾಡಿದ್ರೆ ಸಾಕ ಅಂದರೆ ಸೆಟ್ ಮಾಡ್ಕೊಂಡ್ರೆ ಸಾಕ ಇಲ್ಲ ಲೊಕೇಶನ್ ಸಹ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇದರಲ್ಲಿ ಯಾಕಂದರೆ ನಾನು ಕಳೆದ ಬಿಡೋದಲ್ಲಿ ಹೇಳಿದ್ದೆ ನಿಮಗೆ ನೆನಪಿದೆಯಾ ಒಂದೊಂದು ಸತ್ತಿಗೆ ಒಂದೊಂದು ಕಡೆಯಿಂದ ಗ್ರಹಣ ಕ್ಲಿಯರಾಗಿ ಕಾಣಿಸುತ್ತೆ ಅಂದರೆ ಗ್ರಹಣ ಗೋಚಾರ ಆಗುತ್ತೆ ಕೆಲವೊಂದು ಜಾಗಗಳಿಂದ ಗ್ರಹಣ ಕಾಣಿಸಲ್ಲ ಯಾಕಂದರೆ ರೀಸನು ನಿಮಗೆ ಗೊತ್ತಿದೆ ಒಂದೊಂದು ಭಾಗದಕ್ಕೆ ಯಾವಾಗ ಒಂದು ಮೂನ್ನ ಅಂದರೆ ಚಂದ್ರನ ಒಂದು ಶ್ಯಾಡೋ ನೆರಳು ಬಿದ್ದಾಗ ಅಂದರೆ ಸೂರ್ಯನ ಬೆಳಕನ್ನ ಬ್ಲಾಕ್ ಮಾಡಿದಾಗ ಮಾತ್ರ ಗ್ರಹಣ ಕೆಲವೊಂದು ಜಾಗಗಳಿಗೆ ಗೋಚಾರ ಆಗುತ್ತೆ ಸೊ ಹಾಗಾಗಿ ಆ ಜಾಗ ಯಾವುದು ಅಂತ ನೋಡಿಕೊಂಡು ಯಾಕಂದರೆ ಗ್ರಹಣ ಕಾಣಿಸ್ಬೇಕಲ್ಲ ನೀಟಾಗಿ ನಮಗೆ ಸೊ ಹಾಗಾಗಿ ಜಾಗ ಕೂಡ ಲೊಕೇಶನ್ ಕೂಡ ಸೆಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಸೊ ಇವಾಗ ನಾನು ಯಾವ ಸೂರ್ಯಗ್ರಹಣ ನೋಡೋಣ ಮೊದಲನೇದಾಗಿ ಸೂರ್ಯಗ್ರಹಣ ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ತರಲ್ಲಿ ದೇಶದಲ್ಲಿ ನಮ್ಮ ಭಾರತ ದೇಶದಲ್ಲಿ ಕಾಣಿಸಿದೆ ಸೊ ಹಾಗಾಗಿ ನಾನು ಇಲ್ಲಿ ಬಂದು ಲೊಕೇಶನ್ ಇದರಲ್ಲಿ ಸ್ಥಳ ಪುಟ್ಟದಲ್ಲಿ ಬೆಂಗಳೂರು ಅಂತ ಟೈಪ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಬೆಂಗಳೂರು ಸೊ ಅದನ್ನು ನಿಮ್ಗೆ ಗೊತ್ತಿದೆ ಹೇಗೆ ಮಾಡೋದು ಇದೆಲ್ಲ ಅಂತ ಸೊ ಬೆಂಗಳೂರನ್ನ ನಾನು ಸೆಟ್ ಮಾಡ್ಕೊಂಡಿದ್ದೀನಿ ಸೊ ಸೆಟ್ ಆದಮೇಲೆ ಯೂಸ್ ಕರೆಂಟ್ ಲೊಕೇಶನ್ ಅಂತ ಕೊಟ್ಟಿದ್ದೀನಿ ಸೊ ಸೆಟ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟು ಡೇಟ್ ಆ್ಯಂಡ್ ಟೈಮ್ ದಿನಾಂಕ ಮತ್ತು ಸಮಯನ ಸೆಟ್ ಮಾಡ್ಕೊಳ್ಳೋಣ ಸೊ ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ತು ಇಯರ್ನ ಚೇಂಜ್ ಮಾಡಿದೆ ನೆಕ್ಸ್ಟು ಜೂನ್ ತಿಂಗಳಲ್ಲಿ ನಡೆದಿದೆ ಆರನೇ ತಿಂಗಳು ಸೊ ಇಪ್ಪತ್ತೊಂದನೇ ತಾರೀಕು ನಡೆದಿದೆ ಸೊ ಟ್ವೆಂಟಿ ಫಸ್ಟ್ ಅಂತ ಡೇಟ್ ಸೆಟ್ ಮಾಡಿಕೊಂಡೆ ಇವಾಗ ಟೈಮ್ ಸೆಟ್ ಮಾಡ್ಕೊಳ್ಳೋಣ ಟೈಮ್ ಬಂದು ಹತ್ತೂವರೆಯಿಂದ ನಡೆದಿದೆ ಸೊ ನಾವು ಹತ್ತು ಗಂಟೆ ಅಂತ ಇಟ್ಕೊಳ್ಳೋಣ ಸೊ ಸ್ವಲ್ಪ ಹಿಂದಿನ ಟೈಮೆ ಇಟ್ಕೊಳ್ಳೋಣ ಇಲ್ಲಾಂದರೆ ಲೈಕ್ ಆ ಟೈಮಿಗೆ ಗೊ ಸೆಟ್ ಮಾಡಿಕೊಂಡ್ರೆ ಸ ಬೇಗ ಸ್ಟಾರ್ಟ್ ಆಗುತ್ತೆ ನಮಗೆ ನೋಡೋಕ್ಕೆ ಡಿಫ್ರೆನ್ಸ್ ಗೊತ್ತಾಗಲ್ಲ ಹಾಗಾಗಿ ಸೊ ಹತ್ತು ಗಂಟೆ ಅಂತ ಇಟ್ಕೊಂಡಿದ್ದೀನಿ ಸೊ ಈಗ ಡೇ ಟು ಟೈಮು ಸ್ಥಳ ಎಲ್ಲ ಸೆಟ್ ಆಗಿದೆ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ನಾನು ಸೂರ್ಯನ ಫೋಕಸ್ ಮಾಡಬೇಕಲ್ವ ನಾವು ಸೂರ್ಯಗ್ರಹಣ ನೋಡ್ತಾ ಇದ್ದೀವಿ ಅಂದರೆ ಸೂರ್ಯನ ನಾವು ಫೋಕಸ್ ಮಾಡಬೇಕು ಸೊ ಸನ್ ಅಂತ ನಾನು ಸರ್ಚ್ ಮಾಡ್ತೀನಿ ಸೊ ಸನ್ನನ್ನು ಫೋಕಸ್ ಮಾಡಿದ್ದೀನಿ ಸೊ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಸನ್ ಸೊ ಈಗ ಒಂದು ಚಿಕ್ಕ ರೀಕ್ಯಾಪ್ ನೋಡೋಣ ಸೂರ್ಯಗ್ರಹಣ ಅಂದರೆ ಏನು ಅಂತ ನಿಮಗೆ ಗೊತ್ತೇ ಇದೆ ಬಟ್ ಈ ಒಂದು ವಿಡಿಯೋದಲ್ಲಿ ಒಂದು ಸಣ್ಣದಾಗಿ ಹೇಳ್ತೀನಿ ಸೂರ್ಯಗ್ರಹಣ ಅಂದರೆ ಸೊ ನೀವು ಸೂರ್ಯಗ್ರಹಣ ತಕ್ಷಣ ನೀವು ಮಾಡ್ಕೋಬೇಕು ಸೂರ್ಯಗ್ರಹಣ ಅಂದರೆ ಯಾರು ಅಡ್ಡ ಬರ್ತಾರೆ ಹೇಗೆ ಸ ಸೂರ್ಯನ ಬೆಳಕು ಭೂಮಿಗೆ ಬೀಳೋದು ಬ್ಲಾಕ್ ಆಗುತ್ತೆ ಇದೆಲ್ಲ ನೀವು ನೆನ್ಪು ಮಾಡ್ಕೊಂಬಿಡಬೇಕು ಸೊ ಸೂರ್ಯಗ್ರಹಣ ಅಂದರೆ ಏನು ಹೇಳಿ ಸೂರ್ಯನ ಬೆಳಕು ಭೂಮಿಗೆ ಬೀಳೋದನ್ನು ಅಡ್ಡ ಮಾಡೋದು ಚಂದ್ರ ಸೊ ಚಂದ್ರ ಭೂಮಿ ಮತ್ತು ಸೂರ್ಯನ ನಡುವೆ ಬಂದಾಗ ಅಡ್ಡ ಬಂದಾಗ ಸೂರ್ಯಗ್ರಹಣ ನಡೆಯುತ್ತೆ ಸೊ ಸೂರ್ಯನ ಕವರ್ ಮಾಡ್ತಾನೆ ಚಂದ್ರ ಅಂತ ಹೇಳ್ಬೋದು ಸೊ ಇವಾಗ ನಾವು ಸೂರ್ಯಗ್ರಹಣ ನೋಡೋಣ ಈಗ ಏನು ಮಾಡಬೇಕು ಅಂದರೆ ಟೈಮ್ನ ಮುಂದಕ್ಕೆ ಮಾಡ್ತಾ ಹೋಗಬೇಕು ಸೊ ಅದು ಎರಡು ರೀತಿ ಮಾಡ್ಬೋದು ಒಂದು ನೀವು ಇಲ್ಲಿ ಬಂದೆ ನೀವು ಇಲ್ಲಿ ಟೈಮ್ನ ಚೇಂಜ್ ಮಾಡ್ಕೋಬೋದು ಮಿನಿಟ್ಸ್ನ ಚೇಂಜ್ ಮಾಡ್ಕೊಂಡು ಹೋಗ್ತಾ ಇರಬೇಕಾಗುತ್ತೆ ಇಲ್ಲ ಅಂದರೆ ನೀವು ಇಲ್ಲಿ ಫಾರ್ವರ್ಡ್ ಬಟನ್ ಅಂತ ಕಾಣಿಸ್ತಾ ಅಲ್ಲ ಸೊ ಇಲ್ಲಿ ಕೆಳಗಡೆ ಸೊ ಅದನ್ನು ಕೂಡ ನೀವು ಪ್ರೆಸ್ ಮಾಡಿಕೊಂಡು ಒಂದು ಸತಿ ಎರಡು ಸರ್ತಿ ಪ್ರೆಸ್ ಮಾಡಿದ್ರೆ ಬೇಗ ಫಾರ್ವರ್ಡ್ ಮುಂದಕ್ಕೆ ಹೋಗ್ತಾ ಇರುತ್ತೆ ಟೈಮು ಸೊ ನೋಡಿ ಈಗ ಫಾರ್ವರ್ಡ್ ಅಂತ ಕ್ಲಿಕ್ ಮಾಡ್ತೀನಿ ಇಲ್ಲಿ ಸೆಕೆಂಡ್ ಹೋಗ್ತಾ ಇದೆ ಅಲ್ವಾ ಫಿಫ್ಟಿ ಒನ್ ಫಿಫ್ಟಿ ಟು ಅಂತ ಈಗ ನಾನು ಫಾರ್ವರ್ಡ್ ಕ್ಲಿಕ್ ಮಾಡಿದೆ ನೋಡಿ ಹೇಗೆ ಫಾಸ್ಟಾಗಿ ಹೋಗ್ತಾ ಇದ್ದಲ್ವ ಸೊ ಈ ಥರ ನೀವು ಮಾಡ್ಕೋಬೋದು ಸೊ ಇದಕ್ಕೆ ನೀವು ಈ ಥರ ಹಿಂಗೆ ನಾ ಮುಂದಕ್ಕೆ ಹೋಗ್ತಾ ಇದೆ ಸೊ ಕಾಣಿಸ್ತಾ ಇಲ್ಲ ನಮಗೆ ಸೊ ಅವಾಗೇನು ಮಾಡಬೇಕು ನೀವು ಅಂದರೆ ಇಲ್ಲಿ ಬಂದು ಫೋಕಸ್ ಇದನ್ನು ಕ್ಲಿಕ್ ಮಾಡ್ಕೊಂಡಿರಿ ಆಕೆಯ ವಸ್ತುವಿನ ಮೇಲೆ ಕೇಂದ್ರೀಕರಿಸೋದು ಇದನ್ನ ಕ್ಲಿಕ್ ಮಾಡಿಕೊಂಡ್ರೆ ಅದೆಲ್ಲೂ ಮೂವ್ ಆಗೋಲ್ಲ ಫಿಕ್ಸ್ ಆಗಿರುತ್ತೆ ಸೊ ಈಗ ಫಾರ್ವರ್ಡ್ ಮಾಡ್ತಾ ಹೋಗೋಣ ಸೊ ನಾನು ಫಾರ್ವರ್ಡ್ ಬಟನ್ ಕ್ಲಿಕ್ ಮಾಡಿದೆ ಸೊ ಇವಾಗ ಇಲ್ಲಿ ಹಿಂದೆ ಇನ್ನೊಂದೇನೆಂದರೆ ಇಲ್ಲಿ ಚಂದ್ರ ಅಡ್ಡ ಬರೋದನ್ನು ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಾ ಬಟ್ ಇಂದೇನು ಏನು ಬ್ಲೂ ಕಲರ್ ಬ್ಯಾಗ್ರೌಂಡೇ ಇದೆ ಇದು ಮೂನು ಕೂಡ ಬ್ಲೂ ಕಲರ್ ಬ್ಯಾಗ್ರೌಂಡ್ ಆಗಿ ಕರೆಕ್ಟಾಗಿ ಗೊತ್ತಾಗ್ತಾ ಇಲ್ಲ ಅಂತಂದರೆ ಗೊತ್ತಾಗುತ್ತೆ ಖಂಡಿತ ಇದರಲ್ಲೂ ಸೊ ನೀವು ಎರಡು ವರ್ಷ ಎರಡು ವ್ಯೂ ಅಲ್ಲಿ ನೋಡೋಣ ಒಂದು ಬೆಳಕು ಹೇಗೆ ಕಾಣಿಸುತ್ತೆ ಒಂದು ರಾತ್ರಿ ಅದನ್ನು ನಾವಿಲ್ಲಿ ಚೇಂಜ್ ಮಾಡ್ಕೋಬೋದಲ್ಲ ಸೆಟ್ಟಿಂಗ್ಸ್ ಗೊತ್ತಿದೆ ಅಲ್ವಾ ಆ ಥರ ಮಾಡೋಣ ಸೊ ಈಗ ಬೆಳಕಿನ ವ್ಯೂ ಅಲ್ಲಿ ನೋಡೋಣ ಹೇಗೆ ಸೂರ್ಯಗ್ರಹಣ ನಡೀತಿದೆ ಅಂತ ನೋಡಿ ಚಂದ್ರ ಅಡ್ಡ ಬರ್ತಾ ಇದ್ದಾನೆ ಸೂರ್ಯನಿಗೆ ಸೊ ಸೂರ್ಯ ಇಷ್ಟು ಕಾಣಿಸ್ತಾ ಇದ್ದಾನೆ ಇವಾಗ ಈ ಟೈಮಲ್ಲಿ ಇದು ಪಾರ್ಷಿಯಲ್ ಸೋಲಾರ್ ಎಕ್ಲಿಪ್ಸ್ ಅಂತ ಹೇಳ್ಬೋದು ಅಂದರೆ ಸ್ವಲ್ಪ ಭಾಗ ಮಾತ್ರ ಕವರ್ ಆಗಿದೆ ಸೂರ್ಯ ಸೊ ಅದೇ ಥರ ನಾನು ಇನ್ನೂ ಸ್ವಲ್ಪ ಫಾಸ್ಟ್ ಮಾಡಿದರೆ ಇನ್ನೂ ಬೇಗ ಹೋಗುತ್ತೆ ನೋಡಿ ಫಾ ಜಾಸ್ತಿ ಫಾರ್ವರ್ಡ್ ಮಾಡಿದೆ ನೋಡಿದ್ರೆ ಹೇಗೆ ಈ ದಡ್ಡ ಬರ್ತದೆ ಓಕೆ ಪಾಸ್ ಮಾಡ್ ಪಾಸ್ ಆಯ್ತಲ್ವಾ ಈಗ ಮೂನ್ ಸೂರ್ಯನಿಗೆ ಹೇಗೆ ಸುತ್ತ ಹಂಗೆ ಹಿಂಗೋಯಿತು ಸೊ ಅದನ್ನು ನೀವು ಇಲ್ಲಿ ಸ್ಟಾಪ್ ಮಾಡಿ ಹಿಂದಕ್ಕೆ ಬರ್ಬೋದು ಈ ಥರ ಹಿಂದಕ್ಕೆ ಬಂದರೆ ಸೊ ಹಿಂದಕ್ಕೆ ಹೋಗುತ್ತೆ ಟೈಮು ಹಿಂಗೆ ಹಿಂಗೆ ವಾಪಸ್ ಬರುತ್ತೆ ನೋಡಿ ನೋಡಿ ಸೊ ನೀವು ಈಗ ಗ್ರಹಣ ಇಲ್ಲಿ ನಾನು ಸ್ಟಾಪ್ ಮಾಡ್ತೀನಿ ಸೊ ಈ ಥರ ಗ್ರಹಣ ಕಾಣಿಸಿದೆ ಅಂದರೆ ಇಷ್ಟು ಭಾಗ ಸೂರ್ಯನ ಭಾಗನ ಮೂನು ಅಡ್ಡ ಮಾಡಿದೆ ಗ್ರಹಣ ನಡೆದಿದೆ ಇದು ಪಾರ್ಷಲ್ ಸೋಲಾರ್ ಎಕ್ಲಿಪ್ಸ್ ನಡೆದಿದೆ ಸಂಪೂರ್ಣ ಸೂರ್ಯಗ್ರಹಣ ಆಗಿಲ್ಲ ಇಲ್ಲಿ ಸೊ ಇಲ್ಲಿ ಏನಾದರೂ ಪಾರ್ಷಲ್ ಸೋಲಾರ್ ಎಕ್ಲಿಪ್ಸ್ ಆಗಿದೆ ಸೊ ಈಗ ನೀವು ಬೆಳಕಿನ ವ್ಯೂ ಅಲ್ಲಿ ನೋಡಿದ್ದೀರಾ ಈಗ ನಾನು ಈ ಮೋಡನ್ನ ಚೇಂಜ್ ಮಾಡ್ತೀನಿ ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದ್ದಲ್ಲ ವಾಯುಮಂಡಲ ಅಂತ ಇದನ್ನು ಆಫ್ ಮಾಡಿಕೊಳ್ಳಿ ನೋಡಿ ಇವಾಗ ಫುಲ್ ಬ್ಯಾಕ್ಗ್ರೌಂಡ್ ಚೇಂಜ್ ಆಗಿದೆ ಸೊ ಕತ್ಲು ವ್ಯೂ ಥರ ಬರುತ್ತೆ ಸೊ ಈಗ ಇದನ್ನು ನಾನು ಮತ್ತೆ ವಾಪಸ್ ಹತ್ತು ಗಂಟೆ ಅಂತ ಇರ್ತೀನಿ ನೆಕ್ಸ್ಟು ಈಗ ಇದನ್ನು ಇಲ್ಲಿ ಬೇಕಾದ್ರೆ ನಾನು ಕ್ಲಿಕ್ ಮಾ ಎರಡು ಥರನೂ ತೋರಿಸ್ತೀನಿ ಇಲ್ಲಿ ಹಿಂಗೆ ಜಸ್ಟ್ ನೀವು ಲೆಫ್ಟ್ ಕ್ಲಿಕ್ನ ಪ್ರೆಸ್ ಮಾಡ್ಕೊಂಡೇ ಇರಿ ಸುಮ್ಮನೆ ಟಕ 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 ಅಂತ ಹಿಂಗೆ ಪ್ರೆಸ್ ಮಾಡೋದಕ್ಕಿಂತ ಒಂದೇ ಸತಿ ಹಿಂಗೆ ಪ್ರೆಸ್ ಮಾಡ್ಕೊಂಡಿದ್ರೆ ಸೊ ದಟ್ ಸೌಂಡು ಕೇಳಿಸೋದು ಆ ಥರ ಇರಲ್ಲ ನೋಡಿ ಕಾಣಿಸ್ತಾ ಇದೆಯಾ ಸೊ ಹೇಗೆ ಚಂದ್ರ ಸೂರ್ಯನಿಗೆ ಮುಂದೆ ಹೋಗಿದೆ ಸೂರ್ಯನ ಅಡ್ಡ ಮಾಡಿದೆ ಅನ್ನೋದನ್ನ ಗ್ರಹಣ ಆಗಿದೆ ಇದನ್ನ ಅಂತ ಹೇಳ್ಬೋದು ಸೊ ಇಲ್ಲಿ ಇದಕ್ಕೆ ಅಂದ್ರೆ ಸುಮಾರು ಒಂದು ಹನ್ನೆರಡು ಗಂಟೆ ಟೈಮ್ ಅಲ್ಲಿ ಕಮ್ ಅಂದ್ರೆ ಅಡ್ಡ ಕರೆಕ್ಟಾಗಿ ಅಡ್ಡ ಬಂದಿದೆ ಸೊ ಸಂಪೂರ್ಣ ಗ್ರಹಣ ಆಗಿಲ್ಲ ಇಷ್ಟಕ್ಕೆ ಮಾತ್ರ ಕವರ್ ಆಗಿದೆ ಇದು ಸೂರ್ಯನಿಗೆ ಗ್ರಹಣ ಆಗಿದೆ ಗ್ರಹಣ ಹಿಡ್ದಿದೆ ಅಂತಲೂ ಹೇಳ್ತಾರೆ ಇದನ್ನು ನಾವು ಸೋಲಾರ್ ಎಕ್ಲಿಪ್ಸ್ ಅಂತ ಇಂಗ್ಲೀಷಲ್ಲಿ ಹೇಳ್ತೀವಿ ಸೊ ಇವಾಗ ಗೊತ್ತಾಯ್ತಲ್ವ ಇವಾಗ ನಿಮಗೆ ಒಂದು ವಿಜುವಲ್ ಸಿಕ್ಕಿದೆ ಒಂದು ಪಿಕ್ಚರ್ ಮೈಂಡಲ್ಲಿ ಬಂದುಬಿಟ್ಟಿದೆ ಅಂದರೆ ಸೂರ್ಯ ಗ್ರಹಣ ಅಂದರೆ ಏನಾಗುತ್ತೆ ಹೇಗೆ ಚಂದ್ರ ಅಡ್ಡ ಬರ್ತಾನೆ ಅನ್ನೋದನ್ನು ನೀವು ಆ್ಯನಿಮೇಷನ್ ವೀಡಿಯೋಸಲ್ಲೆಲ್ಲ ನೋಡಿದಿರಾ ನಿಮ್ಗೆ ಅದ್ರದ್ದು ಒಂದು ಐಡಿಯಾ ಇದ್ದೇ ಇದೆ ಸೊ ಇವಾಗ ಸ್ಪೇಸಲ್ಲಿ ಆಕಾಶದಲ್ಲಿ ಹೇಗೆ ನಡೆದಿದೆ ಅನ್ನೋದನ್ನು ಕಳೆದ ವರ್ಷ ಹೇಗೆ ನಡೆದಿದೆ ಅನ್ನೋದನ್ನು ನೀವು ಸ್ಟೆಲೇರಿಯಂ ವಿಡಿಯೋ ಮುಖಾಂತರ ಅರ್ಥ ಆಗಿದೆ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಈ ಥರ ನೀವು ಡೈ ಡೇ ಟು ಟೈಮ್ನ ಲೊಕೇಶನ್ನ ಸೆಟ್ ಮಾಡಿಕೊಂಡು ಗ್ರಹಣ ದಿನಾಂಕ ಬರೀ ಇದೊಂದು ನಾನು ಎಕ್ಸಾಂಪ್ಲಿಗೆ ತೋರಿಸ್ತಿದ್ದೀನಿ ಕಳೆದ ವರ್ಷಗಳಲ್ಲಿ ಎಷ್ಟು ತುಂಬ ಗ್ರಹಣಗಳು ನಡೆದಿರುತ್ತಲ್ವ ಸೊ ಎಲ್ಲ ಗ್ರಹಣ ಸಂಪೂರ್ಣ ಸೂರ್ಯಗ್ರಹಣದ್ದು ಡೇಟ್ನ ತಿಳ್ಕೊಳ್ಳಿ ನಿಮ್ಮ ಟೀಚರ್ಸ್ ಮುಖಾಂತರ ಅಥವಾ ನೀವೇ ಇಂಟರ್ನೆಟ್ ಇದ್ದರೆ ನಿಮಗೆ ಎರಡು ನಿಮಿಷದಲ್ಲಿ ಮಾಹಿತಿ ಸಿಗ್ಬಿಡುತ್ತೆ ಆ ಡೇ ಟು ಟೈಮು ಲೊಕೇಶನ್ ಎಲ್ಲ ಸೆಟ್ ಮಾಡ್ಕೊಳ್ಳಿ ಇನ್ನೊಂದು ನೀವು ಹುಡುಕ್ಬೇಕಾದ್ರೆ ಕರೆಕ್ಟಾಗಿ ಲೊಕೇಶನ್ ಹುಡುಕ್ಬೇಕಾಗುತ್ತೆ ಇಲ್ಲಾಂದರೆ ನೀವು ಯಾವುದೋ ಇಂಡಿಯಾದಲ್ಲೇ ಇಟ್ಕೊಂಡು ಇಂಡಿಯಾ ಇರಲ್ಲ ಬಟ್ ನೀವು ಹುಡುಕ್ತಿರ್ತೀರ ಅದೇ ಡೇ ಟು ಟೈಮ್ ಸೆಟ್ ಮಾಡಿಕೊಂಡು ಯಾಕೆ ಕಾಣಿಸ್ತಾ ಇಲ್ಲ ಯಾಕೆ ಕಾಣಿಸ್ತಾ ಇಲ್ಲ ಅಂದರೆ ಖಂಡಿತ ಕಾಣಿಸಲ್ಲ ಅಲ್ವಾ ಯಾಕಂದರೆ ನಮ್ಮ ಲೊಕೇಶನಿಂದ ಕಾಣಿಸಿರಲ್ಲ ಸೊ ಹಾಗಾಗಿ ಯಾವ ಲೊಕೇಶನ್ ಅದನ್ನು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೀವು ಸೆಟ್ ಮಾಡ್ಕೋಬೇಕಾದಾಗ ಓಕೆನಾ ಸೊ ಸೂರ್ಯಗ್ರಹಣ ನೋಡಿದ್ವಿ ಗೊತ್ತಾಯಿತು ನಾನು ಇವಾಗ ಈಗೇನು ಮಾಡೋಣ ಚಂದ್ರಗ್ರಹಣ ನೋಡೋಣ ಸೊ ಚಂದ್ರಗ್ರಹಣನ ನಾನು ಬೇರೆ ಲೊಕೇಶನಿಂದ ಚೇಂಜ್ ಮಾಡಿ ತೋರಿಸ್ತೀನಿ ಸೊ ನಮ್ಮ ಭಾರತದಲ್ಲಿ ಕಾಣಿಸಿರೋ ಚಂದ್ರಗ್ರಹಣದಕ್ಕಿಂತ ಬೇರೆ ಭಾಗದಲ್ಲಿ ಕಾಣಿಸಿರೋ ಚಂದ್ರಗ್ರಹಣನ ಯಾಕಂದರೆ ಲೊಕೇಶನ್ ಸೆಟ್ ಚೇಂಜ್ ಮಾಡಿ ನೋಡಿ ಹೇಗೆ ಮಾಡ್ಬೋದು ಅನ್ನೋದನ್ನು ನೋಡೋಣ ಎಕ್ಸಾಂಪಲ್ ಅದು ಒಂದು ಎಕ್ಸಾಂಪಲ್ ನೋಡೋಣ ಸೊ ಈಗ ಲೊಕೇಶನ್ ಸೆಟ್ ಮಾಡಬೇಕು ಸೊ ಇದು ನಾನು ಎರಡು ಸಾವಿರದ ಹದಿನೆಂಟಲ್ಲಿ ನಡೆದಿರೋದು ಕ್ಯಾಲಿಫೋರ್ನಿಯಾಗೆ ಕಾಣಿಸಿದೆ ಇದು ಸೊ ಕ್ಯಾಲಿಫೋರ್ನಿಯಾ ಅಂತ ನಾನು ಇಲ್ಲಿ ಟೈಪ್ ಮಾಡ್ತೀನಿ ಕ್ಯಾಲಿಫೋರ್ನಿಯಾ ಕ್ಯಾಲಿಫೋರ್ನಿಯಾ ಅಂತ ಸೆಟ್ ಮಾಡಿಕೊಂಡೆ ಕ್ಯಾಲಿಫೋರ್ನಿಯಾದಲ್ಲಿ ಸಾಕಷ್ಟು ಜಾಗಗಳಿದೆ ನೀವು ಯಾವ ಜಾಗನಾದರೂ ಸೆಲೆಕ್ಟ್ ಮಾಡ್ಕೋಬೋದು ನಾನು ಇಲ್ಲಿ ಹಾಲಿವುಡ್ ಸೆಲೆಕ್ಟ್ ಮಾಡ್ಕೊತಿದ್ದೀನಿ ಯಾಕಂದರೆ ಹೆಸರು ಗೊತ್ತಲ್ವಾ ಹಾಗಾಗಿ ಹಾಲಿವುಡ್ ಸೆಲೆಕ್ಟ್ ಮಾಡಿಕೊಂಡೆ ಸೊ ಕರೆಂಟ್ ಲೊಕೇಶನ್ ಅಂತ ಯೂಸ್ ಕರೆಂಟ್ ಲೊಕೇಶನ್ಸ್ ಡಿಫಾಲ್ಟ್ ಸೆಲೆಕ್ಟ್ ಮಾಡಿಕೊಂಡು ಈಗ ಕ್ಲೋಸ್ ಮಾಡ್ತಿದ್ದೀನಿ ಸೊ ಇಲ್ಲಿ ನೋಡಿ ಹಾಲಿವುಡ್ ಅಂತ ಚೇಂಜ್ ಆಗಿದೆ ಲೊಕೇಶನ್ನು ಈಗೇನು ಹೇಳಿ ಡೇಟ್ ಟೈಮ್ ಸೆಟ್ ಮಾಡ್ಕೋಬೇಕು ಡೇಟ್ ಬಂದು ಎರಡು ಸಾವಿರದ ಹದಿನೆಂಟು ಇಸ್ವಿ ಜೊತೆಗೆ ತಿಂಗಳು ಜನ್ವರಿ ಡೇಟ್ ಬಂದು ಮೂವತ್ತೊಂದನೇ ತಾರೀಕು ಸೊ ಅದನ್ನು ಚೇಂಜ್ ಮಾಡ್ತೀನಿ ಥರ್ಟಿ ಫಸ್ಟ್ ಸೊ ಎಲ್ಲ ಸೆಟ್ ಆಯಿತು ಈಗ ಟೈಮ್ ಟೈಮ್ ಬಂದು ಮೂರು ಗಂಟೆ ಸಮಯದಲ್ಲಿ ಆಗಿದೆ ಅದು ಬೆಳಗಿನ ಜಾವ ಸೊ ಹಾಗಾಗಿ ಮೂರು ಗಂಟೆ ಅಂತ ಸೆಟ್ ಮಾಡಿಕೊಂಡೆ ಮೂರು ಗಂಟೆ ಮೂರುವರೆ ಅಂತ ನೀವು ಸೆಟ್ ಮಾಡ್ಕೊಳ್ಳಿ ಸೊ ಮೇಲೆ ಈಗ ಏನು ಮಾಡಬೇಕು ಫೋಕಸ್ ಮಾಡಬೇಕು ಸೊ ಇವಾಗ ಯಾವ ಗ್ರಹಣ ನೋಡ್ತಾ ಇದ್ದೀವಿ ಚಂದ್ರಗ್ರಹಣ ಸಾರಿ ಲೂನಾರ್ ಎಕ್ಲಿಪ್ಸೋ ಮೂನ್ ಹತ್ರ ನಾವು ನೋಡಬೇಕು ಸೊ ಮೂನ್ಗೆ ಫೋಕಸ್ ಮಾಡೋಣ ಸೊ ಮೂನಲ್ಲಿ ಕಾಣಿಸ್ತಾ ಓಕೆ ಇದು ನೈಟಲ್ಲೇ ಇರುತ್ತೆ ನೀವು ಯಾಕಂತಂದರೆ ಬೆಳಗಿನ ಜಾವ ನಡೆದಿರೋದ್ರಿಂದ ಸೊ ಈ ಥರನೇ ನಿಮಗೆ ಬ್ಯಾಕ್ಗ್ರೌಂಡ್ ಸಿಗುತ್ತೆ ಸೊ ನೆಕ್ಸ್ಟು ಈಗ ಚಂದ್ರ ಫೋಕಸ್ ಆಯಿತು ಸೊ ಇಲ್ಲಿ ಏನು ಕ್ವಶನ್ ಬರುತ್ತೆ ಅಂದರೆ ಈಗ ಇಲ್ಲಿಗೆ ಅಡ್ಡ ಬರೋದು ಯಾವುದು ಚಂದ್ರಗ್ರಹಣ ಅಂದರೆ ಇನ್ನೊಂದು ಸತಿ ನೋಡ್ಬೋಡೋಣ ಚಂದ್ರಗ್ರಹಣ ಅಂದರೆ ಏನು ಚಂದ್ರನ ಸೂರ್ಯನ ಬೆಳಕು ಚಂದ್ರನಿಗೆ ಬೀಳೋದನ್ನು ಅಡ್ಡ ಮಾಡೋದು ನಮ್ಮ ಭೂಮಿ ಅಂದರೆ ಸೂರ್ಯ ಮತ್ತು ಚಂದ್ರ ನಡುವೆ ಭೂಮಿ ಅಡ್ಡ ಬಂದಾಗ ಅದು ಚಂದ್ರಗ್ರಹಣ ಅಂತ ಹೇಳ್ತೀವಿ ಸೊ ಈ ಉಡಾರ್ ಎಕ್ಲಿಪ್ಸ್ ನಾವು ಎಲ್ಲಿಂದ ನೋಡ್ತಿದ್ದೀವಿ ಭೂಮಿಯಿಂದ ನೋಡ್ತಾ ಇದ್ದೀವಲ್ವಾ ಸೊ ನಾವು ಅರ್ತ್ ಅಡ್ಡ ಬರೋದು ನಮಗೆ ಗೊತ್ತಾಗಲ್ಲ ಸೊ ಅರ್ತ್ ಅಡ್ಡ ಬಂದಿರುತ್ತೆ ನಾವು ಭೂಮಿಯಿಂದನೇ ಅರ್ಥಿಂದಾನೆ ನೋಡ್ತಾ ಇದ್ದೀವಿ ಏನ್ ಬೇಕಾದಾಗ ಹೇಗಾಗುತ್ತೆ ಅಂದ್ರೆ ನಾವು ಇಲ್ಲಿ ಗ್ರಹಣನ ಭೂಮಿಯಿಂದ ನೋಡ್ತಿರೋದಕ್ಕೆ ಚಂದ್ರನ ಹೇಗೆ ಅಡ್ಡ ಬಾಡುತ್ತದ್ದು ಅಂದ್ರೆ ಚಂದ್ರನ ಬೆ ಹೀಗೆ ಹೇಗೆ ಈ ತರ ಬೆಳ್ಳು ಕಾಣಿಸ್ತಾ ಇದೆ ಅಥವಾ ಬೆಳಕು ಕಾಣಿಸ್ತಾ ಇದೆ ಅದು ಕವರ್ ಆಗುತ್ತೆ ಕೆಂಪು ಕವರ್ ಆಗುತ್ತೆ ಕೆಲವೊಂದ್ಸತಿ ಕಪ್ಪಾಗಿ ಕವರ್ ಆಗುತ್ತೆ ಸೊ ಸೊ ಹೇಗೆ ಕಾಣಿಸುತ್ತೆ ಅಂತ ನೋಡೋಣ ಸೊ ನಾಲ್ಕು ಸೊ ಪ್ರೆಸ್ ಮಾಡ್ಕೊತಾನೆ ಹೋಗಿ ನೋಡಿ ಈಗ ಗೊತ್ತಾಗ್ತದೆ ಅಲ್ವಾ ಹೇಗೆ ಭೂಮಿ ಅಡ್ಡ ಬಂದು ಚಂದ್ರ ಕೆಂಪಾಗ್ತಾ ಇದ್ದಾನೆ ಚಂದ್ರನ ಮೇಲಿರುವಂಥ ಬೆಳಕು ಹೋಗಿ ಫುಲ್ ಕೆಂಪಾಗಿದೆ ಕಪ್ಪ ಕೆಲವೊಂದು ಸರ್ತಿ ಕಪ್ಪಾಗಿ ಹೇಳಿದ್ನಲ್ಲ ಸೊ ಇದು ನೋಡಿ ಫುಲ್ ಡಾರ್ಕ್ ಆಯಿತು ಆಲ್ಮೋಸ್ಟ್ ಬ್ಲ್ಯಾಕ್ ಕಲರ್ಗೆ ಬಂತು ಸೊ ಈ ತಮ್ಮ ಸಮಯದಲ್ಲಿ ಚಂದ್ರಗ್ರಹಣ ಕಂಪ್ಲೀಟಾಗಿ ಇದನ್ನ ಟೋಟಲ್ ಲೂನಾರ್ ಎಕ್ಲಿಪ್ಸ್ ಅಂತ ಹೇಳ್ಬೋದು ನಿಮಗೆ ನಾನು ಲೂನಾರ್ ಎಕ್ಲಿಪ್ಸ್ ಹೆಕ್ಸ್ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಕಳೆದ ವಿಡಿಯೋದಲ್ಲಿ ನಿಮ್ಗೆ ಹೇಳಿದ್ನಲ್ವ ಪಾರ್ಶಲ್ ಅಂದರೆ ಇಷ್ಟು ಇಷ್ಟನ್ನು ನಾವು ಪಾರ್ಶಲ್ ಅಂತ ಹೇಳ್ತೀವಿ ನೋಡಿ ಇನ್ನೂ ಬೆಳಕು ಕಾಣಿಸ್ತಿದ್ರೆ ಅದನ್ನು ನಾವು ಪಾರ್ಶಲ್ ಅಂತ ಹೇಳ್ತೀವಿ ಸೊ ಕೆಲವೊಂದು ಭಾಗದಲ್ಲಿ ಇಷ್ಟೇ ಮಾತ್ರ ಕಾಣಿಸಿರುತ್ತೆ ಕೆಲವೊಂದು ಭಾಗ ಇದು ಸಂಪೂರ್ಣವಾಗಿ ಕಾಣಿಸಿರೋದ್ರಿಂದ ನಾನು ಈ ಜಾಗನ ಸೆಲೆಕ್ಟ್ ಮಾಡಿಕೊಂಡು ಲೊಕೇಶನ್ ಸೆಟ್ ಮಾಡ್ಕೊಂಡಿದ್ದೀನಿ ಸೊ ಇದು ನೋಡಿ ಫುಲ್ ಲೂನಾರ್ ಎಕ್ಲಿಪ್ಸ್ ಆಗಿದೆ ನಡೆದಿದೆ ಇಲ್ಲಿ ಸೊ ಹಾಗಾಗಿ ನಡೆದಿರೋದು ಕಾಣಿಸಿದೆ ನಮಗೆ ಸೊ ಈ ಒಂದು ಡೇಟಲ್ಲಿ ಸೊ ಈ ತರ ನಾವು ಗ್ರಹಣ ಅಂದ್ರೆ ಭೂಮಿಯ ಅಡ್ಡ ಬಂದು ಚಂದ್ರನ ಬ್ಲಾಕ್ ಮಾಡಿದಾಗ ಸೂರ್ಯನ ಬೆಳಕನ್ನ ಸೊ ಇದನ್ನ ನಾವು ಚಂದ್ರಗ್ರಹಣ ಅಂತ ಹೇಳ್ತೀವಿ ಸೊ ಈಗ ಈ ತರ ನಾವು ಚಂದ್ರಗ್ರಹಣನ ನೋಡಬಹುದು ಗೊತ್ತಾಯ್ತಲ್ಲ ಚಂದ್ರಗ್ರಹಣ ಹೇಗೆ ನಡೆದಿದೆ ಅನ್ನೋದು ನಿಮಗೆ ಅರ್ಥ ಆಗಿದೆ ಸೊ ನೀವು ಅನಿಮೇಟೆಡ್ ವಿಡಿಯೋಸ್ ಅಲ್ಲಿ ನೋಡಿ ನಿಮಗೆ ಗೊತ್ತಿತ್ತು ಬಟ್ ಈ ತರ ಒಂದು ಸ್ಪೇಸಲ್ಲಿ ಅಥವಾ ಆಕಾಶದಲ್ಲಿ ಹೇಗೆ ಕಾಣಿಸುತ್ತೆ ಅನ್ನೋದನ್ನು ನೀವು ಈ ಥರ ಒಂದು ಲೈ ಡೇ ಟು ಟೈಮು ಲೊಕೇಶನ್ ಸೆಟ್ ಮಾಡ್ಕೊಂಡು ಹೇಗೆ ನೋಡ್ಬೋದು ಅಂತ ನಿಮ್ಗೆ ಗೊತ್ತಾಗಿದೆ ಸೊ ನೆಕ್ಸ್ಟು ಬೇರೆ ಬೇರೆ ಡೇಟು ಲೊಕೇಶನ್ ಎಲ್ಲ ಸೆಟ್ ಮಾಡಿಕೊಂಡು ಟೀಚರ್ಸಿಂದ ಮಾಹಿತಿ ತೊಗೊಂಡು ಸೆಟ್ ಮಾಡ್ಕೊಂಡು ನೋಡಿ ಹೇಗೆ ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣ ನೆ ನಡೆದಿದೆ ಅನ್ನೋದನ್ನು ಒಂದು ಎರಡು ಮೂರು ಡೇಟ್ ಸೆಟ್ ಮಾಡ್ಕೊಂಡು ನೋಡಿ ಇದನ್ನು ಒಂದು ಎಕ್ಸಸೈಸ್ ಆ್ಯಕ್ಟಿವಿಟಿ ಅಂತ ತೊಗೊಂಡು ಮಾಡಿ ಓಕೆನಾ ಸೊ ಇಂಟ್ರೆಸ್ಟಿಂಗ್ ಆಗಿದೆ ಸೊ ಒಂಥರ ಕಾನ್ಸೆಪ್ಟ್ ಇನ್ನೂ ಕ್ಲಿಯರ್ ಆಗೋಯ್ತಲ್ವ ಕಳೆದ ವಿಡಿಯೋದಲ್ಲಿ ಮಾಹಿತಿ ಸಿಕ್ಕಿತ್ತು ಈ ವಿಡಿಯೋದಲ್ಲಿ ನೀವು ನೋಡಿ ಇನ್ನೂ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂಡಿರೋ ಥರ ಆಯಿತು ಅಲ್ವಾ ಸೊ ನೋಡಿದ್ದಕ್ಕಾಗಿ ಧನ್ಯವಾದಗಳು